नमस्ते फ्रेंड्स, वेलकम बैक टू कन्नड एक्सलेंस अकाडमी यूट्यूब चैनल। गादेगळु जनपद साहित्यद ओंदु प्रमुख प्रकार नमगेल्ल गोत्ते इदे। गादेगळु अनुभवद नुडिमुत्तुगळु, अनुभवदिंद बंदंतह मातुगळागिवे। ई गादे मातुगळु, ई गादेगळ महत्व अंदरे परीक्षेगळल्लि केळलागुवंतह गादेगळु वेदसुळ्ळादरू गादे सुळ्ळागदु एंब हिरिमेगे पात्रवागिदे। अंदरे ವೇದಗಳಷ್ಟು ಪ್ರಾಮುಖ್ಯತೆಯನ್ನು ಇಲ್ಲಿ ಗಾದೆಗಳು ಕೂಡ ಪಡೆದುಕೊಂಡಿವೆ। ಗಾದೆಗಳು ಕಿರಿದಾದ ವಾಕ್ಯದಲ್ಲಿ ಹಿರಿದಾದ ಅರ್ಥವನ್ನು ನೀಡುತ್ತವೆ, ಚಿಕ್ಕ ವಾಕ್ಯದಲ್ಲಿ ಹೆಚ್ಚು ಅರ್ಥವನ್ನು ನೀಡುವಂತಹವಾಗಿರುತ್ತವೆ ಗಾದೆ ಮಾತುಗಳು। ಆದ್ದರಿಂದಲೇ ಪರೀಕ್ಷೆಗಳಲ್ಲಿ ಇಂತಹ ಗಾದೆ ಮಾತುಗಳ ವಿವರಣೆಯಲ್ಲಿ ಪ್ರಶ್ನೆಯನ್ನು ಕೇಳುತ್ತಾರೆ। ಗಾದೆಗಳನ್ನು ಸಂಭಾಷಣೆ ಮತ್ತು ಬರವಣಿಗೆಯಲ್ಲಿ ಸಮಯೋಚಿತವಾಗಿ ವ್ಯಕ್ತಪಡಿಸುವುದರಿಂದ ಸಾಹಿತ್ಯದ ಸೌಂದರ್ಯ ಹೆಚ್ಚುತ್ತದೆ। ಅಂದರೆ ಬರವಣಿಗೆಯಲ್ಲಿ ಮತ್ತು ಸಾಹಿತ್ಯದಲ್ಲಿ ನಾವು ಸಮಯೋಚಿತವಾಗಿ ಬಳಸಿಕೊಂಡಾಗ ಮತ್ತಷ್ಟು ಸೌಂದರ್ಯ ಹೆಚ್ಚುತ್ತದೆ। ಸಾಹಿತ್ಯದ ಸೌಂದರ್ಯ ಬರವಣಿಗೆಯಲ್ಲಿ ಮತ್ತು ಸಂಭಾಷಣೆಯಲ್ಲಿ ಬಳಸುವುದರಿಂದ, ಆದ್ದರಿಂದ ಗಾದೆಗಳ ಸಂಗ್ರಹಣೆ ಒಂದು ಉತ್ತಮ ಅಭ್ಯಾಸ ಎಂಬುದು ನನ್ನ ಸ್ವಂತ ಅನಿಸಿಕೆ। ಗಾದೆಗಳನ್ನು ಅವಶ್ಯಕತೆ ಇದ್ದಲ್ಲಿ ಬರವಣಿಗೆಯಲ್ಲಿ ಮತ್ತು ಸಂಭಾಷಣೆಯಲ್ಲಿ ಬಳಸಿಕೊಳ್ಳುವುದರಿಂದ, ಆದ್ದರಿಂದ ಗಾದೆ ವಿಸ್ತರಣೆ ಎಂದರೆ ಗಾದೆಗಳ ಅರ್ಥವನ್ನು ಬಿಡಿಸಿ ವಿವರಿಸಿ ಹೇಳುವುದನ್ನು ಗಾದೆ ವಿಸ್ತರಣೆ ಎಂದು ಕರೆಯಲಾಗುತ್ತದೆ। ಇಲ್ಲಿ ಪರೀಕ್ಷೆಗಳಲ್ಲಿ ಗಾದೆಗಳನ್ನು ಕೇಳುತ್ತಾರೆ। ಎಂಟನೇ ತರಗತಿಯಿಂದ ದ್ವಿತೀಯ PUC ವಿದ್ಯಾರ್ಥಿಗಳಿಗೂ ಕೂಡ ಈ ಗಾದೆ ಮಾತುಗಳ ವಿಸ್ತರಣೆ ಪ್ರಶ್ನೆಯನ್ನು ಕೇಳಲಾಗುತ್ತದೆ। ಕನ್ನಡದಲ್ಲಿ ನಾವು ಸಾವಿರಾರು ಗಾದೆ ಮಾತುಗಳನ್ನು ನೋಡಬಹುದು। ಅಂತಹ ಗಾದೆ ಮಾತುಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಬರವಣಿಗೆಯಲ್ಲಿ ಮತ್ತು ಸಂಭಾಷಣೆಯಲ್ಲಿ। ಆದ್ದರಿಂದ ಗಾದೆಗಳ ಸಂಗ್ರಹಣೆಯನ್ನು ಮಾಡಿ, ಕೆಲವೊಂದು ಪ್ರಮುಖ ಗಾದೆಗಳನ್ನು ಇಲ್ಲಿ ಕೊಟ್ಟಿದ್ದೇನೆ, ಕೈ ಕೆಸರಾದರೆ ಬಾಯಿ ಮೊಸರು। ಗಾದೆಗಳ ವಿವರಣೆಯನ್ನು ಕೂಡ ನೀಡಲಾಗಿದೆ, ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿದ ಹಾಗೆ। ಗಾದೆಗಳ ಲಿಂಕನ್ನು ಕೂಡ ನಾನು ಕೊಟ್ಟಿದ್ದೀನಿ, ನೀವು ವಿವರಣೆಯನ್ನು ತಿಳಿದುಕೊಳ್ಳಬಹುದು। ಆಕಳು ಕಪ್ಪಾದರೆ ಹಾಲು ಕಪ್ಪೆ, ಆಕಾಶಕ್ಕೆ ಹೇಣಿ ಹಾಕಿದ ಹಾಗೆ। ಇಲ್ಲಿ ಆಯ್ದ ಪ್ರಮುಖ ಗಾದೆ ಮಾತುಗಳನ್ನು ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ। ಅವುಗಳ ವಿವರಣೆಯ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿದ್ದೀನಿ। ಗಾದೆಗಳನ್ನು ವಿಸ್ತರಿಸಿ ಬರೆಯುವಾಗ ಗಾದೆಗೆ ಸಂಬಂಧಿಸಿದಂತೆ ಪೀಠಿಕೆ, ಅಂದರೆ ಗಾದೆಗಳ ಮಹತ್ವವನ್ನು ಮೊದಲಿಗೆ ಬರೆಯಬೇಕು, ನಂತರ ವಿಸ್ತರಣೆ ಉಪಸಂಹಾರ ಬರೆಯಬೇಕಾಗುತ್ತದೆ। ಇದಾಗಿದೆ ಗಾದೆಗಳು ಏಕೆ, ಹೇಗೆ ಮತ್ತು ಪ್ರಾಮುಖ್ಯತೆ। 8, 9, 10 ತರಗತಿ ಮತ್ತು ಪ್ರಥಮ ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ। ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ। ಧನ್ಯವಾದಗಳು।